ಸಮ್ಮಿಶ್ರ ಸರ್ಕಾರವು ಜಿಲ್ಲೆಯಲ್ಲಿ 287,000 ಜನರಿಗೆ 1,236 ಕೋಟಿ ರೂಪಾಯಿ ಸಾಲವನ್ನ ಮಾಡಿದ್ದು ರೈತರಿಗೆ ಅನುಕೂಲಕರವಾಗಿದೆ ಎಂದು ಬಿಎಸ್‌ಸಿ ಬ್ಯಾಂಕ್ನ ಅಧ್ಯಕ್ಷ ರಮೇಶ್ ಕತ್ತಿ ಹೇಳಿದರು. ಜಿಲ್ಲೆಯಲ್ಲಿ 287,000 ಜನರಿಗೆ 1,236 ಕೋಟಿ ರೂಪಾಯಿ ಲಾಭದ ರೂಪದಲ್ಲಿ ಸಾಲಮನ್ನಾ ರೈತರಿಗೆ ಅನುಕೂಲಕರವಾಗಿದೆ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು. ಹುಕ್ಕೇರಿ ತಾಲೂಕಿನ ನೇರ್ಲಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಹಮ್ಮಿಕೊಂಡ ಪತ್ತ ಬಿಡುಗಡೆ ಸಮಾರಂಭದಲ್ಲಿ ಪತ್ತ ವಿತರಿಸಿ ಮಾತನಾಡಿದರು. ಸಮ್ಮಿಶ್ರ ಸರ್ಕಾರ ಸಾಲಮನ್ನಾ ಮಾಡಿದೆ, ಆದರೆ 2 ಲಕ್ಷ ಇದ್ದುದನ್ನು 1 ಲಕ್ಷ ಮಾಡಿದೆ, 52 ಷರತ್ತುಗಳಿಗೆ ಒಳಪಡಿಸಿದೆ. ಇದರಿಂದಾಗಿ ರೈತರಿಗೆ ತುಂಬಾ ತೊಂದರೆಗಳನ್ನು ಅನುಭವಿಸುವ ಪರಿಸ್ಥಿತಿ ಬಂದಿದೆ. ಘನ ಸರ್ಕಾರ ಸಾಲಮನ್ನಾ ಘೋಷಣೆ ಮಾಡಿದ್ದು ಸ್ವಾಗತಾರ್ಹ, ಆದರೆ ಅದರಲ್ಲಿ ಕಾಗದ ಪತ್ರಗಳನ್ನು ಸರಳೀಕರಣ ಮಾಡುವುದು ಅನಿವಾರ್ಯ ಎಂದು ಅವರು ಅಭಿಪ್ರಾಯಪಟ್ಟರು. ಹುಕ್ಕೇರಿ ತಾಲೂಕಿನ ನೀರ್ಲಿ ಪಿಕೆಪಿಎಸ್ ಗ್ರಾಮದಲ್ಲಿ ಮುಖಾಂತರ ಇವತ್ತು ಪತ್ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪತ್ ವಿತರಣೆಯನ್ನು ಮಾಡಿದೀವಿ. ಆದರೆ ಎಲ್ಲಾ ರೈತರು ಆಶಯ ಭಾವನೆಯನ್ನು ಹೊಂದಿದ್ದಾರೆ. ಸಮ್ಮಿಶ್ರ ಸರ್ಕಾರದವರು ಏನು ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ, ಅದು ಎಲ್ಲಿ ಬರ್ತೈತಿ, ಎಷ್ಟು ಬರ್ತೈತಿ, ಹೆಂಗೆ ಬರ್ತೈತಿ, ಏನು ಬರ್ತೈತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಜನ. ಅದಕ್ಕೆ ದಯಮಾಡಿ ನಾನು ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈಗೇನು ನೀವು 2 ಲಕ್ಷದ್ದು 1 ಲಕ್ಷ ಮಾಡಿದಿರಿ, ಬೆನ್ನು ಷರತ್ತಿದ್ದುದನ್ನು 52 ಷರತ್ತು ಹಾಕಿದ್ದೀರಿ. ಇದರಿಂದ ರೈತರಿಗೆ ಭಾಳ ತೊಂದರೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಷರತ್ತುಗಳನ್ನು ಸರಳೀಕರಣ ಮಾಡುವ ಮುಖಾಂತರ ಈ ಬೆಳಗಾವಿ ಜಿಲ್ಲೆಗೆ ಷರತ್ತುಗಳನ್ನು ಸರಳೀಕರಣ ಮಾಡಿದ್ದಾದರೆ 287,000 ಜನರಿಗೆ 1,236 ಕೋಟಿ ರೂಪಾಯಿ ಸಾಲಮನ್ನಾದ ಲಾಭ ಸಿಗತೈತಿ. ಆ ನಿಟ್ಟಿನಾಗ ನಾನು ಸರ್ ಬೆಳಗಾವಿ ಜಿಲ್ಲೆಯ ಜನತೆಯ ಪರವಾಗಿ ಘನ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಏನು ಸಾಲಮನ್ನಾ ಘೋಷಣೆ ಮಾಡಿದ್ರಿ, ಇದರಲ್ಲಿ ಕಾಗದ ಪತ್ರ ವಿಷಯದಾಗ ಸರಳೀಕರಣ ಮಾಡುವ ಮುಖಾಂತರ ರೈತರಿಗೆ ಆರ್ಥಿಕವಾಗಿರ್ತಕ್ಕಂಥ ಬಲವನ್ನ ಶಕ್ತಿಯನ್ನು ತುಂಬುವಂತ ಕೆಲಸ ಸರ್ಕಾರ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಹೇಳ್ತೇನೆ. ಈ ಸಂದರ್ಭದಲ್ಲಿ ಹುಕ್ಕೇರಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಪರಗೌಡ ಪಾಟೀಲ್, ಸಂಕೇಶ್ವರದ ಎಪಿಎಂಸಿ ನಿರ್ದೇಶಕ ಪ್ರಶಾಂತ್ ಪಾಟೀಲ್, ನೇರ್ಲಿ ಪಿಕೆಪಿಎಸ್ ಅಧ್ಯಕ್ಷ ಸತೀಶ್ ಪಾಟೀಲ್, ಉಪಾಧ್ಯಕ್ಷ ಸಂಜಯ್ ಹೊಸಮನಿ, ಸಂಘದ ಆಡಳಿತ ಮಂಡಳಿ ಸದಸ್ಯರು, ನೇರ್ಲಿ ಪಿಕೆಪಿಎಸ್ ಸಿಬ್ಬಂದಿ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.